ನಮಸ್ಕಾರ ವೀಕ್ಷಕರೇ, ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾಗಿದ್ದಲ್ಲಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ದೊರೆಯುತ್ತದೆ. ವೀಕ್ಷಕರೇ, ಹಾಗೆ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡಿದ್ರೆ ಆ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ, ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ. ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ, ಎಚ್ಚರಿಕೆ. ಸರ್ ನಮಸ್ಕಾರ, ಗಾಡಿ ಫೋಟೋಸ್ ವಾಟ್ಸ್ಆಪ್ ಮಾಡಿರಲ್ಲ, ಗಾಡಿ ಹೆಸರೇನು? ಸರ್ ಟಾಟಾ ಎಸ್. ಸರ್ ಮಾಡಲ್ ಎಷ್ಟು? 2009 ಮಾಡಲ್ ಸರ್. ಸರ್ ಓನರ್ ಎಷ್ಟು ಗಾಡಿಗೆ? ಓನರ್ ಮೂರು ಜನ ಸರ್, ಇದು ಮೂರನೇದು. ಸರ್ ಅದು ಟೈರ್ ಎಷ್ಟು ಪರ್ಸೆಂಟ್ ಇದೆಯಲ್ಲ? ಇದೆ ಸರ್, ಚೆನ್ನಾಗಿದೆ, ಟೈರ್ಸ್ ಎಲ್ಲ ಚೆನ್ನಾಗಿದೆ. ಸರ್ ಕಂಡೀಷನ್ ಹೆಂಗಿದೆ ಗಾಡಿದು? ಗಾಡಿ ಕಂಡೀಷನ್ ಎಲ್ಲ ನೀಟಾಗಿ ರೆಡಿ ಮಾಡಿಸಿದ್ವಿ ಸರ್. ಸರ್ ಅದು ಕ್ಯಾಂಟೀನ್ ಫುಡ್ಡಿಂಗ್ ಮಾಡಿಸ್ಬಿಟ್ಟು ಎಷ್ಟು ವರ್ಷ ಆಯ್ತು ನೀವು? ಸರ್ ಒಂದು 2 ಮಂತ್ಸ್ ಆಯ್ತು ಅಷ್ಟೇ. ಮುಂಚೆ ಟಾಟಾ ಎಸ್ ಗಾಡಿ ಇತ್ತಾ? ಹಾಂ, ಟಾಟಾ ಎಸ್ ಗಾಡಿ ತಗೊಂಡು ಅದೆಲ್ಲ ಬಾಡಿ ತೆಗಿಸಿ ಇದು ಫಿಟ್ ಮಾಡಿಸಿದ್ರದ? ಹೌದೌದು ಸರ್, ಹೌದು. ಸರ್ ಏನಕ್ಕೆ ನೀವು ಅದು ಕೊಡ್ತಾ ಇರೋ ಕಾರಣ ಅಲ್ಲಿ ಮಾಡಿಸ್ಬಿಟ್ಟು? ಸರ್ ನಮ್ದು ಮೇಜರ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಗೆ ಅಂತ ಮಾಡಿಸಿತ್ತು, ಅವ್ರು ಬರಕ್ಕಾಗಿಲ್ಲ, ಅವ್ರಿಗೇನೋ ಸ್ವಲ್ಪ ಇನ್ಸಿಡೆಂಟ್ ಆಯ್ತು, ಅದಕ್ಕೋಸ್ಕರ ಡೈರೆಕ್ಟ್ ಸೇಲ್ ಮಾಡಿದ್ವಿ. ನಾನ್ ವೆಜ್ ಮಾಡಿದ್ರೆ ವೆಜ್ ಅಂತ ಮಾಡಿದ್ರೆ ಅದು ಸೆಟಪ್ ಎಲ್ಲ ಎರಡಕ್ಕೆ ಅಂತಾನೆ ಮಾಡಿದಿತ್ತು ಸರ್. ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ, ಏನ್ ಬೇಕಾದ್ರೂ ಮಾಡ್ಬೋದು. ಹೌದೌದು, ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ. ಮತ್ತೆ ಕಂಪಾರ್ಟ್ಮೆಂಟ್ ಮಾಡಿಸಿದೀವಿ, ಸೈಡ್ ಕಂಪಾರ್ಟ್ಮೆಂಟ್ ಇದೆ, ಮತ್ತೆ ಸ್ಟೋರೇಜ್ ಇದೆ, ಮತ್ತೆ ಲೈಟಿಂಗ್ ಇದೆ ಒಳಗಡೆ ಎಲ್ಲ. ಇದು ಔಟ್ ಸೈಡ್ ಎಲ್ಲ ಸ್ಟಿಕ್ಕರಿಂಗ್ ಮಾಡಿಸ್ಬಿಟ್ಟು ಲಾಕರ್ ಹೊಡ್ತಿದೀವಿ, ಪೇಂಟಿಂಗ್ ನೀಟಾಗಿ ಮಾಡಿಸಿದೀವಿ. ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸರ್ ಅದರಲ್ಲಿ ಕುಕಿಂಗ್ ಸಾಮಗ್ರಿಗಳೆಲ್ಲ ಇದಾವ? ನೀವೆಲ್ಲ ಪರ್ಚೇಸ್ ಮಾಡೋಕೆ ಬೇರೆಯವರು? ಎಕ್ಸ್ಟ್ರಾ ಏನಿಲ್ಲ ಸರ್, ಮಾಮೂಲಿ ಗಾಡಿ ಒಳಗಡೆ ಕಂಪಾರ್ಟ್ಮೆಂಟ್ಸ್ ಇದೆ, ಎಲ್ಲ ರೆಡಿ ಮಾಡಿಸಿದ್ವಿ. ಕಂಪಾರ್ಟ್ಮೆಂಟ್ ಪ್ಲಸ್ ಸ್ಟೋರೇಜ್ ಬಾಕ್ಸ್ ಎಲ್ಲ ರೆಡಿ ಮಾಡ್ತಿದೀವಿ, ಎಲೆಕ್ಟ್ರಿಕ್ ಫಿಟ್ಟಿಂಗ್ಸ್ ಆಗಿದೆ, ಎಲ್ಲ ಲೈಟಿಂಗ್ ಎಲ್ಲ ವ್ಯವಸ್ಥೆ ಆಗಿದೆ. ಓಕೆ, ಇಷ್ಟಿದೆ ಸರ್. ಬಟ್ ಇವಾಗೆಲ್ಲ ಬಂದು ಯಾರು ತಗೊಂಡ್ ಮಾಡಂಗಿದ್ರೆ ಅವರು ಕುಕಿಂಗ್ ಅಡಿಗೆ ಮಾಡಕ್ಕೆ ಏನೇನು ಬೇಕೆಲ್ಲ ಮತ್ತೆ ಚೇರು ಅವೆಲ್ಲ ತಗೋಬೇಕಾಗತ್ತಾ? ಹಾಂ, ತಗೋಬೇಕಾಗುತ್ತೆ. ಸರಿ, ಎಲ್ಲಿ ಲೊಕೇಶನ್ ಇರೋದು? ಲೊಕೇಶನ್ ತುಮಕೂರು ಹೆಗ್ಗೆರೆ ಸರ್. ಸರ್ ಅದು ಗಾಡಿ ನಿಮ್ದೇನಾ, ನೀವು ಡೀಲರ್ ಮಾತಾಡೋದು? ಇಲ್ಲ ಇಲ್ಲ, ನಮ್ದೇ ಗಾಡಿ, ಸ್ವಂತ ಗಾಡಿ. ನಾವು ನಮ್ಗೆ ಸ್ವಂತಕ್ಕೆ ಅಂತ ಮಾಡ್ತಿದ್ವಿ, ನಮ್ಗೆ ಹೆಂಗ್ ಬೇಕು ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿದ್ದೀವಿ. ಸರ್ ಅವೆಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಎಫ್ಸಿ ಎಲ್ಲ? ಇಲ್ಲ ಇಲ್ಲ ಸರ್, ಲ್ಯಾಪ್ಸ್ ಆಗಿದೆ ಬಟ್ ರನ್ನಿಂಗ್ ಮಾಡ್ಕೊಂಡು ಕೊಡ್ತೀವಿ ನಾವು. ಮಾಡಿಸಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ? ಹಾಂ, ಟ್ರಾನ್ಸ್ಫರ್ ಮಾಡ್ಕೊಂಡು ಕೊಡ್ತೀವಿ. ಸರ್ ಏನು ಕೊಟ್ ಮಾಡ್ತಾರೆ ಅದೆಲ್ಲ ಸೇರ್ಬಿಟ್ಟು ಗಾಡಿ ರೇಟ್? ಸರ್ ಎಲ್ಲ ಸೇರಿ ನಾವೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡಿಸ್ಕೊಂಡು ಸೇರಿ 3.5 ಆಗುತ್ತೆ ಸರ್. ಫೈನಲ್ ಅಂದ್ರೆ ರಿಲೇಟ್ ಆಗ್ಬೋದು ಸರ್? ಗಾಡಿಗೆ ಆಕ್ಚುಲಿ ನಮ್ಮ ಸ್ವಂತಕ್ಕೆಲ್ಲ ಮಾಡಿಸ್ಕೊಂಡಿದ್ದು, ಗಾಡಿ ರೆಡ್ ಮಾಡ್ಸೋಕೆ ಅಷ್ಟಾಗಿದೆ. ಅದ್ ಬಿಟ್ಬಿಟ್ಟು ನಾವು ಎಕ್ಸ್ಟ್ರಾ ರನ್ನಿಂಗ್ ಮಾಡ್ಕೊಂಡು ಕೊಡ್ತೇವೆ, ಯಾಕಂದ್ರೆ ಸುಮ್ನೆ ಡೆಡ್ ಅಲ್ಲಿ ನಿಂತಿದ್ಯಲ್ಲ, ಅದಕ್ಕೋಸ್ಕರ ರನ್ನಿಂಗ್ ಮಾಡ್ಕೊಂಡು ಕೊಡ್ತಾ ಇದೀವಿ. ಫೈನಲ್ ಅಂದ್ರೆ ರಿಲೇಟ್ ಆಗ್ಬೋದು ಏನಾದ್ರು ಸರ್? ಒಂದು 5,000-10,000 ರೂಪಾಯಿ. ಓಕೆ ಸರ್, ವಿಡಿಯೋ ಸಬ್ಮಿಟ್ ಮಾಡ್ತೀನಿ ನಾನು. ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅವ್ರು ಬಂದು ಯಾರನ್ನ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಸಿಬಲ್ ಮಾಡ್ಕೊಡ್ರಿ. ಓಕೆ ಸರ್, ಓಕೆ ಸರ್, ನಿಮ್ಮ ಕಡೆಯಿಂದ ಬಂದು ನೆಗೆಸಿಬಲ್ ಮಾಡ್ಕೊಂಡ್ರಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಕರ್ನಾಟಕ, ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ. ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ, ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ, ನೀವು ಕಾಲ್ ಮಾಡಬಹುದು. ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.